श्री महागणपतये नमः श्री गुरुभ्यो नमः हरि ज्योतिष कार्यक्रम के निमगेल्ल स्वागत सुस्वागत ना इवत्तु निमगे वृषभ राशि जनवरी 2023 तिंगळ भविष्यवन्न तिळिसिकोड्ता इद्दीनि ग्रहगळ संचार मत्तु नक्षत्रद आधारद मेले निम्मेले ऐनेनु शुभ ऐनेनु अशुभ फलगळु सिगुत्ते अन्नुवंत विचार जनवरी 2023 ईगेल्ल होस वर्ष आरंभ आगता इदे एल्लरिगू कूड आंग पद्धतियंते होस वर्ष एल्लरिगू कूड होस वर्षद हार्दिक शुभाशयगळु ईग जनवरी 2023 ग्रहगळ संचारदिंद निमगे ಏನು ಭವಿಷ್ಯ ಅನ್ನುವಂತ ವಿಚಾರ ನೀವೆಲ್ಲ ಯೋಚನೆ ಮಾಡ್ತಾ ಇರ್ತೀರಾ 2022 ಮುಗಿದೇ ಹೋಯಿತು 2023 ಆರಂಭ ಆಗ್ತಾ ಇದೆ ಈ ತಿಂಗಳು ನನಗೆ ಏನು ಫಲಾನುಫಲ ಪ್ರಾಪ್ತಿಯಾಗಬಹುದು ಅಂತ ಕಾಯ್ತಾ ಇರ್ತೀರಾ ಗುರುಜಿ ನನಗೆ ಏನು ಭವಿಷ್ಯವನ್ನು ತಿಳಿಸ್ತಾರೆ ಅಂತ ಕಾಯ್ತಾ ಇರ್ತೀರಾ ಈಗ ನಾನು ವೃಷಭ ರಾಶಿಯ ಯಾರು ಜಾತಕರಿದ್ದೀರಿ ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನೋಡೋದನ್ನ ಮರೆಯಬೇಡಿ ಈ ತಿಂಗಳಲ್ಲಿ ಬಹಳ ಮುಖ್ಯವಾದಂತಹ ಗ್ರಹ ಶನಿ ಮಹಾರಾಜರು ರಾಶಿ ಪರಿವರ್ತನೆ ಆಗ್ತಾರೆ ರವಿ ಕೂಡ ರಾಶಿ ಪರಿವರ್ತನೆ ಶುಕ್ರ ಕೂಡ ರಾಶಿ ಪರಿವರ್ತನೆ 15 ತಾರೀಕು ಜನವರಿ 2023 ರವಿ ನಿಮಗೆ 9ನೇ ಮನೆ ನಿಮ್ಮ ರಾಶಿಯಿಂದ 4ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿ ಸಂಚಾರ 4ನೇ ಮನೆ ಅಂದ್ರೆ ಏನು ಕೇಂದ್ರ ಸ್ಥಾನ ಆಮೇಲೆ 9ನೇ ಮನೆ ಅಂದ್ರೆ ಏನು ಭಾಗ್ಯಸ್ಥಾನ ಕೇಂದ್ರಾಧಿಪತಿ ಕೋನದಲ್ಲಿ ಸಂಚಾರ ಆಗಬೇಕಾದ್ರೆ ವೃಷಭ ರಾಶಿ ಜಾತಕರಿಗೆ ರಾಜಯೋಗ ಅನ್ನುವುದು ಉಂಟಾಗುತ್ತೆ ಈ ತಿಂಗಳು ಮತ್ತೆ ಈಗ ಹೊಸ ವರ್ಷ ಆರಂಭ ಆಗ್ತಾ ಇದೆ ಅದರ ಜೊತೆಗೆ ಎಷ್ಟನೇ ತಾರೀಕಿನಿಂದ ರಾಜಯೋಗ ಉಂಟಾಗುತ್ತೆ 15ನೇ ತಾರೀಕು ಜನವರಿ 2023 ರಿಂದ ಮತ್ತೆ 17ನೇ ತಾರೀಕು ಜನವರಿ 2023 ಶನಿ ಮಹಾರಾಜರು ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ 22ನೇ ತಾರೀಕು ಜನವರಿ 2023 ಶುಕ್ರ ಗ್ರಹ ಕೂಡ ರಾಶಿ ಪರಿವರ್ತನೆ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರುವಂತದ್ದು ನಿಮಗೆ ಬುಧ ಏನು ಫಲವನ್ನು ಕೊಡ್ತಾರೆ ಶುಕ್ರ ಏನು ಫಲಗಳನ್ನು ಕೊಡ್ತಾರೆ ನಿಮ್ಮ ರಾಶಿಯಾಧಿಪತಿನೇ ಶುಕ್ರ ಏನು ಫಲ ಶುಕ್ರ ಅಂದ್ರೆ ನಿಮಗೆ ವೃಷಭ ರಾಶಿಯ ಅಧಿಪತಿ ಮತ್ತು ತುಲಾ ರಾಶಿಯ ಅಧಿಪತಿ ಬುಧ ಅಂದಾಗ ಅಷ್ಟಮದಲ್ಲಿ ಸಂಚಾರ ಅಲ್ವ ಗುರುಜಿ ಅಷ್ಟಮ ಅಂದ್ರೆ ದುಸ್ಥಾನ ನೆಗೆಟಿವ್ ಎಫೆಕ್ಟ್ ಕೊಡುತ್ತಾ ಅಂತ ನೀವು ಕೇಳ್ತೀರಾ 8ನೇ ಮನೆಯಲ್ಲಿ ಬುಧ ಸಂಚಾರ ಆದರೂ ಕೂಡ ಗೋಚಾರದಲ್ಲಿ ಬುಧ ಶುಭ ಫಲಗಳನ್ನು ಕೊಡ್ತಾನೆ ವೃಷಭ ರಾಶಿಯವರಿಗೆ ಶುಕ್ರನಿಗೆ ಬಹಳ ಮಿತ್ರ ಗ್ರಹ ಬುಧ ಯಾಕೆಂದ್ರೆ ನಿಮ್ಮ ರಾಶಿಗೆ 2ನೇ ಮನೆ ಅಧಿಪತಿ ಮತ್ತು ಪಂಚಮಾಧಿಪತಿಯಾದಂತಹ ಬುಧ ಅಷ್ಟಮದಲ್ಲಿ ಸಂಚಾರ ಆಗ್ತಾ ಇದ್ರು ಗೋಚಾರದಲ್ಲಿ ಏನು ಫಲ ಕೊಡ್ತಾನೆ ಅನ್ನೋದಕ್ಕೆ ಸಂಸ್ಕೃತ ಶ್ಲೋಕ ಹೇಳುತ್ತೆ ಸ್ಯಾಯದಷ್ಟೋಮಸ್ತು ವಿವಿಧೋಪಕಾರಿ ವೃದ್ಧಿ ಪ್ರಸಾದ ಸ್ಥಿತಿ ಸೌಖ್ಯಕರ್ತ ಅಂತ ಹೇಳಲಾಗುತ್ತೆ ವೆನ್ ಮರ್ಕ್ಯುರಿ ಪಾಸಸ್ ಥ್ರೂ 8th ಫ್ರಮ್ ಜನ್ಮರಾಶಿ ನಿಮ್ಮ ಜನ್ಮರಾಶಿ ಯಾವುದಾಗಿರ್ಬೇಕು ವೃಷಭ ಕೃತಿಕಾ ನಕ್ಷತ್ರ 2, 3, 4 ರೋಹಿಣಿ ನಕ್ಷತ್ರ ಮೃಗಶ 1, 2, 3, 4 ಪಾದ ಮತ್ತೆ ಮೃಗಶಿರ ನಕ್ಷತ್ರ 1, 2 ಪಾದಗಳಾಗಿದ್ರೆ ನೀವು ಯಾವ ರಾಶಿ ವೃಷಭ ರಾಶಿಯವರು ಆಗ ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಬುಧ ಸಂಚಾರ ಆಗಬೇಕಾದ್ರೆ ಯು ಗೆಟ್ಸ್ ಹೆಲ್ಪ್ ಫ್ರಮ್ ಮೆನಿ ಸೈಡ್ಸ್ ನಿಮಗೆ ಅನೇಕ ಕಡೆಗಳಿಂದ ಸಹಾಯ ಅನ್ನೋದು ಸಿಗುತ್ತೆ ಯುವರ್ ಇಂಟಲೆಕ್ಟ್ ಫಂಕ್ಷನ್ಸ್ ವೆಲ್ ಯಾಕೆಂದರೆ ಬುಧ ಅಂದರೆ ಬುದ್ಧಿಗೆ ಕಾರಕ ಗ್ರಹ ಬುಧ ಚೆನ್ನಾಗಿದ್ದಾಗ ಅದು ಗುರು ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಅಷ್ಟಮದಲ್ಲಿ ಸಂಚಾರ ಆಗ್ತಾ ಇದ್ರು ನಿಮ್ಮ ಬುದ್ಧಿ ಸೂಪರಾಗಿ ವರ್ಕ್ ಆಗುತ್ತೆ ಇಂಥ ಟೈಮಲ್ಲಿ ನೀವು ಯಾವುದೇ ಕ್ಯಾಲ್ಕುಲೇಷನ್ಸ್ ಯಾರು ಬಿ ಕಾಮ್ ಬಿ ಬಿ ಎಂ ಬಿ ಸಿ ಎ ಆಮೇಲೆ ಇಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಓದ್ತಾ ಇದ್ರೆ ನಿಮ್ಮ ತಲೆ ಸಿಕ್ಕಾಪಡೆ ವರ್ಕ್ ಆಗುತ್ತೆ ಈ ಸಲ ಸಿಕ್ಕಾಪಟ್ಟೆ ನೀವು ಯು ವಿಲ್ ಬಿ ವೆರಿ ಕ್ಲೆವರ್ ಇನ್ ಟಾಕಿಂಗ್ ಆ್ಯಂಡ್ ಆಲ್ಸೋ ಇನ್ ಯುವರ್ ಆಲ್ ಡಿಸಿಷನ್ಸ್ ನೀವು ಯಾವುದೇ ಒಂದು ನಿರ್ಣಯಗಳು ಯಾಕಂದರೆ ಮನುಷ್ಯರಿಗೆ ಜೀವನದಲ್ಲಿ ನಿರ್ಣಯ ಮಾಡಬೇಕಾಗುತ್ತೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಕರೆಕ್ಟ್ ಅದರ ಎಕ್ಸಾಮ್ಗಳಲ್ಲೂ ಅಷ್ಟೇ ಟ್ರೂ ಆ್ಯಂಡ್ ಫಾಲ್ಸ್ ಈಗೆಲ್ಲ ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ಸ್ ಬರಬೇಕು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಇಲ್ಲೆಲ್ಲ ನಿಮಗೆ ಆಬ್ಜೆಕ್ಟಿವ್ ಬರಬೇಕಾದ್ರೆ ತುಂಬ ನಿಮ್ಮ ಬುದ್ಧಿ ತೀಕ್ಷ್ಣತೆ ಅನ್ನೋದಿರಬೇಕು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಬಹಳ ಅನುಕೂಲಕರವಾಗಿದೆ ನೀವು ಯಾವುದೇ ಒಂದು ಡಿಸಿಷನ್ ತಗೋಬೇಕು ಯಾವುದೇ ಒಂದು ದೊಡ್ಡ ಕಂಪನಿಯ ಓನರ್ ಅಂದಾಗ ಕರೆಕ್ಟಾಗಿ ನೀವು ಡಿಸಿಷನ್ನ ತಗೊಂತೀರಾ ಯುವರ್ ಸ್ಟೇಟಸ್ ಗೋಸ್ ಅಪ್ ನಿಮ್ಮ ಲೆವೆಲ್ ಆಫ್ ಲಿವಿಂಗ್ ಸ್ಟೇಟಸ್ ಏನಾಗುತ್ತೆ ಹೈ ಆಗುತ್ತೆ ಆಲ್ ಕಂಫರ್ಟ್
comforts. You have all comforts. You have all ರೀತಿಯ ಸುಖವನ್ನ ಬುಧ ಪ್ರಾಪ್ತಿ ಮಾಡ್ತಾನೆ. ಅದು ಅಷ್ಟಮದಲ್ಲಿ ಇತ್ತು ನೋಡಿ, ದುಷ್ಟಾಂತದಲ್ಲಿ ಅಂತಿದ್ರಿ. ಆದರೆ ಬುಧ ಎಷ್ಟೊಂದು ಶುಭ ಫಲಗಳನ್ನು ನಿಮಗೆ ಕೊಡ್ತಾನೆ. ಅನೇಕ ನಿಮಗೆ ಅನುಕೂಲಗಳಾಗುತ್ತೆ, ಎಲ್ಲ ಕಡೆಯಿಂದ ಲಾಭ ಅನ್ನೋದು ಉಂಟಾಗುತ್ತೆ. ಆಮೇಲೆ ನೀವು ನಿಮಗೆ ಸುಖ ಅನ್ನೋದು ಕೂಡ, ಸುಖದ ಅಧಿಪತಿ ನಿಮ್ಮ ತಾಯಿ ಸುಖದಿಂದ ಇರುತ್ತಾರೆ. ಸುಖದ ಅಧಿಪತಿ ಒಂಬತ್ತನೇ ಮನೆ ಭಾಗ್ಯ ಸ್ಥಾನದಲ್ಲಿ ಸಂಚಾರ ಆಗ್ತಿರೋದ್ರಿಂದ ತಾಯಿಯಿಂದ ನಿಮಗೆ ಭಾಗ್ಯೋದಯ ಅನ್ನೋದು ಉಂಟಾಗುತ್ತೆ. ವಾಹನಗಳಿಂದ ಭಾಗ್ಯೋದಯ ಉಂಟಾಗುತ್ತೆ. ಸರ್ಕಾರದ ಕೆಲಸಗಳಲ್ಲಿ ಉನ್ನತ ಸ್ಥಾನಮಾನ ಸಿಗುತ್ತೆ. ರಾಜಕಾರಣಿಗಳಿಗೆ ಎಲೆಕ್ಷನ್ ಅಲ್ಲಿ ನಿಮಗೆ ಸೀಟ್ ಸಿಗುತ್ತೆ. ಅದೇನು ಸರ್ಟಿಫಿಕೇಟ್ ಕೊಡ್ತಾರೆ ನಿಮಗೆ ಪಕ್ಷದಿಂದ, ನಿಮಗೆ ಎಲೆಕ್ಷನ್ ಗೆಲ್ಲೋದಕ್ಕೆ ಅಥವಾ ಎಲೆಕ್ಷನ್ಗೆ ನಿಮಗೆ ಸೀಟು, ಇವೆಲ್ಲ ಕೂಡ ಸಿಗುವ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಇದೆ. ಹಾಗಾದರೆ ಶುಕ್ರ ರಾಶಿಯಾಧಿಪತಿ ಶುಕ್ರ ಅಲ್ವಾ ಗುರುಜಿ, ಶುಕ್ರ ಏನು ಫಲವನ್ನು ಕೊಡ್ಬೋದು ಅಂತ ನೀವೆಲ್ಲ ಕೇಳ್ತಾ ಇರ್ತೀರ. ಶುಕ್ರ ಏನು ಫಲವನ್ನು ಕೊಡ್ತಾನೆ? ಯಾಕೆಂದರೆ ಶುಕ್ರ ಈಗ ಸಂಚಾರ ಆಗ್ತಾ ಇರೋಂಥದ್ದು 22ನೇ ತಾರೀಕು ಜನವರಿ 2023 ಒಂಬತ್ತನೇ ಮನೆಯಿಂದ 10ನೇ ಮನೆಗೆ ಶುಕ್ರ ರಾಶಿ ಪರಿವರ್ತನೆ. ಒಂಬತ್ತನೇ ಮನೆಯಲ್ಲಿ ಸಂಚಾರ ಆಗಬೇಕಾದ್ರೆ ಶುಕ್ರ ಸೂಪರ್ ಆಗಿರೋ ಫಲವನ್ನು ಕೊಡ್ತಾನೆ. ಅದಕ್ಕೆ ಸಂಸ್ಕೃತ ಶ್ಲೋಕ ಇರುತ್ತೆ, ನವಮಂ ತು ಧರ್ಮ ವನಿತ ಸುಖ ಭಾಗ ಮೃಗ ಮೃಗ ಜಯಂತ ವಸ್ವನಿಶ್ಚಯಶ್ಚ ಭವೇತ್ ಅಂತ ಹೇಳಲಾಗುತ್ತೆ. ಅಂದರೆ ನಿಮಗೆ ನೂತನ ವಸ್ತ್ರಗಳು, ಒಳ್ಳೊಳ್ಳೆ ಬಟ್ಟೆ ಹಾಕಬೇಕಾದ್ರೆ ಶುಕ್ರ ಚೆನ್ನಾಗಿರಬೇಕು, ಮತ್ತು ಆಭರಣಗಳನ್ನು ಧರಿಸ್ತೀರಿ. ಉತ್ತಮವಾದ ಜ್ಞಾನ, ನನಗೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಜ್ಞಾನ ಹೆಚ್ಚಾಗುತ್ತೆ. ಬುಧನು ಒಳ್ಳೆ ಜ್ಞಾನ ಕೊಡ್ತಾನೆ, ಶುಕ್ರನು ಕೂಡ ಒಳ್ಳೆ ಜ್ಞಾನವನ್ನು ಕೊಡ್ತಾನೆ. ಶುಕ್ರನೂ ಕೂಡ ಜ್ಞಾನಕ್ಕೆ ಕಾರಕ, ಗುರುವಿನ ನಂತರ ಅತ್ಯಂತ ಶುಭ ಗ್ರಹ ಶುಕ್ರ. ಉತ್ತಮವಾದ ಆರೋಗ್ಯ, ಯಾರಿಗೆ ಆರೋಗ್ಯ ಸಮಸ್ಯೆ ಇದೆ ಈ ತಿಂಗಳೆಲ್ಲ ಸಾಲ್ವ್ ಆಗುತ್ತೆ, ನಿಮಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಯಾಕೆಂದರೆ ನಿಮಗೆ ಒಂಬತ್ತನೇ ಮನೆಯಲ್ಲಿ ರವಿ ಸಂಚಾರ ಆಗ್ತಾ ಇರೋದ್ರಿಂದ, ಮತ್ತು ಶುಕ್ರನು ಕೂಡ ಒಂಬತ್ತನೇ ಮನೆಯಲ್ಲೇ ಸಂಚಾರ ಆಗ್ತಾ ಇರೋದ್ರಿಂದ, 10ನೇ ಮನೆಗೆ ಇನ್ನು ಸಂಚಾರ ಆಗೋದು 22ನೇ ತಾರೀಕು ಆಗಿರೋದ್ರಿಂದ, ನಿಮಗೆ ಅಖಂಡವಾದ ದೈವ ಭಕ್ತಿ ಮತ್ತು ದೇವರ ಆಶೀರ್ವಾದ ಮತ್ತು ಸಹಾಯ ಅನ್ನೋದು ನಿಮಗೆ ಈ ತಿಂಗಳು ಪ್ರಾಪ್ತಿಯಾಗೇ ಆಗುತ್ತೆ. ಯಾರ್ಯಾರು ಶಿವನ ಆರಾಧನೆ ಮಾಡ್ತಾ ಇದ್ರಿ, ಯಾರ್ಯಾರು ಮಹಾಲಕ್ಷ್ಮಿಯ ಆರಾಧನೆ ಮಾಡ್ತಾ ಇದ್ರಿ, ಇವ್ರಿಗಂತೂ ಖಂಡಿತವಾಗ್ಲೂ ಈ ತಿಂಗಳು ನಿಮಗೆ ಸ್ತ್ರೀ ಅಥವಾ ಪುರುಷ ದೇವತೆಗಳನ್ನು ಪೂಜೆ ಮಾಡುವಂಥವ್ರಿಗೆ ಅನುಕೂಲಗಳಾಗುತ್ತೆ. ಗುಪ್ತ ಸ್ಥಳಗಳಿಗೆ ಯಾತ್ರೆಗಳನ್ನು ಮಾಡ್ತೀರಿ, ಯಾಕೆಂದ್ರೆ ಒಂಬತ್ತನೇ ಮನೆ ಅಂದಾಗ ಅದು ತೀರ್ಥಯಾತ್ರೆಗಳು, ತೀರ್ಥಕ್ಷೇತ್ರಗಳು, ಈಗೆಲ್ಲ ಓಂ ಶಕ್ತಿ ಈ ಥರ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಧರ್ಮಸ್ಥಳಕ್ಕೆ ಹೋಗುವಂಥದ್ದು, ಇಥವಾ ಕಾಶಿ ಯಾತ್ರೆಗಳನ್ನು ಮಾಡುವಂಥದ್ದು, ಈ ಥರೆಲ್ಲ ಯೋಗಗಳನ್ನು ಶುಕ್ರ ಮತ್ತು ರವಿ ನಿಮಗೆ ಈ ತಿಂಗಳು ಪ್ರಾಪ್ತಿ ಮಾಡ್ತಾರೆ. ಆಮೇಲೆ ಗುರುಜಿ, ಈಗ 7ನೇ ಮನೆ ಅಧಿಪತಿ ಯಾರು? ಮಂಗಳ ಗ್ರಹ. ವೃಷಭ ರಾಶಿ 7ನೇ ಮನೆ ಅಧಿಪತಿ ಮಂಗಳ ಗ್ರಹ, ವ್ಯಯಾಧಿಪತಿ ಕೂಡ ಮಂಗಳ ಗ್ರಹ. ಹಾಗಾದ್ರೆ 7ನೇ ಮನೆ ಅಧಿಪತಿ ಒಂದನೇ ಮನೆಯಲ್ಲಿ ನಿಮ್ದೇನು ವೃಷಭ ಲಗ್ನ ಆಗಿದ್ರೆ ಅಥವಾ ವೃಷಭ ರಾಶಿಯಾಗಿದ್ರೆ, 7th ಲಾರ್ಡ್ ಮೂವಿಂಗ್ ಅಥವಾ ಪಾಸಸ್ ಇನ್ ಫಸ್ಟ್ ಹೌಸ್ ಒಂದನೇ ಮನೆಯಲ್ಲಿದ್ದಾಗ ಸಂಚಾರ ಮಾಡಬೇಕಾದ್ರೆ ನಿಮ್ಮ ಸಂಗಾತಿಗೆ 7ನೇ ಮನೆ ಅನ್ನುವಂಥದ್ದೇನು, ನಿಮ್ಮ ಸಂಗಾತಿಗೆ ಸೇರಿದ್ದು ಜಾತಕರು ತಮ್ಮ ಆಪ್ತ ವಲಯದಲ್ಲಿರುವ ಪರಿಚಿತ ವ್ಯಕ್ತಿಯನ್ನು ಈ ತಿಂಗಳು ಮದುವೆಯಾಗುವ ಸಾಧ್ಯತೆಗಳಿದೆ. ಇನ್ನು ಯಾರು ಅವಿವಾಹಿತರಿದ್ದೀರಿ, ಕೇಳ್ತೀರ ಗುರುಜಿ ನನಗೆ ಯಾವಾಗ ವಿವಾಹ ಆಗುತ್ತೆ? ಈ ತಿಂಗಳಿನಲ್ಲಿ ವಿವಾಹ ಆದರೆ, ಯಾಕೆಂದರೆ ನಿಮಗೆ ನಿಮ್ಮ ಆಪ್ತ ವಲಯದಲ್ಲೇ ನೀವೆಲ್ಲಿ ಕೆಲಸ ಮಾಡ್ತಾ ಇರ್ತೀರೋ ಅಥವಾ ನಿಮಗೆ ಎಲ್ಲಿ ಗೊತ್ತು ಪರಿಚಿತ ವ್ಯಕ್ತಿಗಳಿದ್ದಾರೋ ಅಂಥವ್ರನ್ನ ಈ ತಿಂಗಳು ಮದುವೆ ಆಗುವ ಸಾಧ್ಯತೆ. ಈ ತಿಂಗಳು ಪ್ರಯತ್ನಗಳ ಮೇಲೆ ಹೆಚ್ಚಿಗೆ ನಂಬಿಕೆಯನ್ನ ಇಡ್ತೀರಿ, ಯಾಕೆಂದ್ರೆ ಪ್ರಯತ್ನಗಳು ಮಾಡಿದಾಗ ಖಂಡಿತವಾಗಲು ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ನಂಬಿಕೆಯನ್ನು ಇಟ್ಕೊಂತೀರಾ. ಇಫ್ ಯು ಹ್ಯಾವ್ ದ 7th ಹೌಸ್ ಲಾರ್ಡ್ ಸಿಟಿಂಗ್ ಇನ್ ದ 1st ಹೌಸ್ ದೆನ್ ಅದರ್ಸ್ ಆರ್ ರೀಚಿಂಗ್ ಔಟ್ ಟು ಯು. ನೀವು 7ನೇ ಮನೆ ಅಧಿಪತಿ 1ನೇ ಮನೆಯಲ್ಲಿದ್ದಾಗ ನೀವು ಬೇರೆಯವ್ರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ,
ಅವರೆ ಪರಿ ಅಪರಿಚಿತರು ಏಳನೇ ಮನೆಯಿಂದ ಹೊರಗಿನ ಜನ ಅವರೇ ಬಂದು ನಿಮ್ಮನ್ನ ಮೀಟ್ ಮಾಡ್ತಾರೆ ಯಾರ್ಯಾರು ಬರಬಹುದು ಬಿಸ್ನೆಸ್ ಪಾರ್ಟ್ನರ್ಸ್ ನಿಮ್ಮನ್ನ ಬಂದು ಮೀಟ್ ಮಾಡಬಹುದು ಮೆಂಟರ್ಸ್ ಟೀಚರ್ಸ್ ಸ್ಪೌಸ್ ನಿಮ್ಮ ಸಂಗಾತಿ ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿ ನೀವು ಸ್ತ್ರೀಯರಾಗಿದ್ದರೆ ನಿಮ್ಮ ಪತಿ ಮಾತಾಡೋದು ಬಿಟ್ಬಿಡ್ತೀರಾ ಗಂಡ ಹೆಂಡತಿ ಅವರೇ ಬರಲಿ ಅಂತ ಯುಗೋಯಿಸ್ಟಿಕ್ ಗಂಡ ಏನಂತಾರೆ ಹೆಂಡತಿನೇ ನನ್ನ ಮಾತಾಡ್ಸ್ಕೊಂಡು ಬರಲಿ ಹೆಂಡತಿ ಏನು ಕೇಳ್ತಾರೆ ಗಂಡನೇ ಬರಲಿ ಅಂತ ಈ ತಿಂಗಳಲ್ಲಿ ನಿಮ್ಮ ಪಾರ್ಟ್ನರ್ ಅವರೇ ನಿಮ್ಮನ್ನ ಹುಡುಕೊಂಡು ಬರ್ತಾರೆ ಆ ತರ ಯೋಗ ನೀವು ಜನರನ್ನು ಭೇಟಿ ಮಾಡಲು ಪ್ರಯತ್ನಿಸುವ ಅಗತ್ಯವಿಲ್ಲ ಜನಗಳೇ ನಿಮ್ಮನ್ನ ಭೇಟಿ ಆಗ್ತಾರೆ ಯಾರು ರಾಜಕಾರಣಿಗಳಿದ್ದೀರಿ ಸೆಲೆಬ್ರಿಟೀಸ್ಗಳಿದ್ದೀರಿ ನೀವು ಜನಸಂಪರ್ಕ ಬೇಕು ಜನಮನ್ನಣೆ ಪಡೆಯಬೇಕು ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕು ಏನು ಕಷ್ಟಪಡಂಗೇ ಇಲ್ಲ ಜನನೇ ನಿಮ್ಮನ್ನು ಮೀಟ್ ಮಾಡುವಂತ ಅವಕಾಶಗಳು ಈ ತಿಂಗಳು ಸಿಗುತ್ತೆ ನೀವು ಸ್ವಾಭಾವಿಕವಾಗಿ ಸಂಬಂಧಗಳನ್ನು ಈ ತಿಂಗಳು ಆಹ್ವಾನಿಸುತ್ತೀರಿ ಈ ತಿಂಗಳು ಏನಾದರೂ ವಿವಾಹವಾದರೆ ನಿಮ್ಮ ಸಂಗಾತಿಯು ನೀವು ಪುರುಷರಾಗಿದ್ದರೆ ವರ ಏನು ಮಾಡ್ತಾರೆ ವಧುವನ್ನು ಹುಡುಕ್ತಾ ಇರ್ತಾನೆ ವಧು ಏನು ಮಾಡ್ತಾರೆ ವರನನ್ನು ಹುಡುಕ್ತಾ ಇರ್ತೀರಿ ನಿಮಗೆ ಶ್ರೀಮಂತ ಹಿನ್ನೆಲೆಯಿಂದ ಬರುತ್ತಾರೆ ನಿಮ್ಮ ಸಂಗಾತಿ ನಿಮ್ಮ ಸಂಗಾತಿಯು ದೊಡ್ಡ ಪ್ರೇರಕ ಶಕ್ತಿಯಾಗ್ತಾರೆ ನಿಮಗೆ ಈ ತಿಂಗಳು ಶ್ರೀಮಂತಕ ಕುಟುಂಬದಿಂದ ವಿವಾಹ ಆಗುವ ಯೋಗ ಉಂಟಾಗುತ್ತೆ ಅಂದರೆ ವಿವಾಹ ಯೋಗ ಉಂಟಾಗುತ್ತೆ ಅಂತೇಳಿ ಯಾರನ್ನಾದವನ್ನ ಮದುವೆ ಆಗೋದಲ್ಲ ಇಬ್ಬರ ಜಾತಕ ಬರೀ ಸಾಲಾವಳಿ ನೋಡೋದಲ್ಲ ಇಬ್ಬರದು ಜಾತಕವನ್ನು ಮ್ಯಾಚಿಂಗ್ ಆಫ್ ಸ್ಕೋಪ್ ಮಾಡಬೇಕು ನಿಮಗೆ ಬೀಜ ಸ್ಫುಟ ಕ್ಷೇತ್ರ ಸ್ಫುಟ ಕ್ಯಾಲ್ಕುಲೇಷನ್ ಮಾಡಬೇಕು ಸಂತಾನ ಯೋಗ ಇದೆಯಾ ಇಲ್ವಾ ಅಂತ ನೋಡಬೇಕು ನೀವು ಒಳ್ಳೆ ಶ್ರೀಮಂತ ವರನನ್ನು ಮದುವೆ ಆಗ್ತೀರಾ ಆದರೆ ಅವಳು ಆಯುಷ್ಯ ಇಲ್ಲ ಅಂದರೆ ಏನು ಪ್ರಯೋಜನ ಅದಕ್ಕೆ ಆಯುಷ್ಯನ್ನು ನೋಡಬೇಕಾಗತ್ತೆ ಆಮೇಲೆ ಆರೋಗ್ಯವನ್ನು ನೋಡಬೇಕಾಗತ್ತೆ ಮದುವೆ ಆದಮೇಲೆ ವರನಿಗೆ ಆರೋಗ್ಯ ಕೆಟ್ಟೋದ್ರೆ ಏನು ಪ್ರಯೋಜನ ಸಂತಾನ ಬಲವಿಲ್ಲದಿದ್ದರೆ ಏನು ಪ್ರಯೋಜನ ನೀವು ಮದುವೆ ಆಗುವಂತಹ ವಧು ನಿಮ್ಮ ಜೊತೆಗೆ ಹೊಂದ್ಕೊಳ್ಳೋದೂ ಇಲ್ಲ ನಿಮ್ಮ ತಾಯಿ ತಂದೆ ಜೊತೆಗೂ ಹೊಂದ್ಕೊಳ್ಳಲ್ಲ ಅಂದರೆ ಏನು ಪ್ರಯೋಜನ ಅದಕ್ಕೆ ಇಬ್ಬರ ಮ್ಯಾಚಿಂಗ್ ಆಫ್ ದ ಹಾರೋಸ್ಕೋಪ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟು ಅದಕ್ಕೆ ಇಬ್ಬರ ಜಾತಕವನ್ನು ಕೂಡ ನೀವು ತೋರಿಸ್ಬೇಕಾಗತ್ತೆ ಆಮೇಲೆ ಜಾತಕದಲ್ಲಿ ಕೆಲವೆಲ್ಲ ಶಾಪಗಳು ದೋಷಗಳಿದ್ದಾಗ ಇವೆಲ್ಲ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗಲ್ಲ ಅದಕ್ಕೆ ಪ್ರತಿ ತಿಂಗಳು ಒಳ್ಳೊಳ್ಳೆ ಯೋಗಗಳು ನೋಡಿ ನಿಮಗೆ ರಾಜಯೋಗ ಉಂಟಾಗ್ತಾ ಇದೆ ರವಿ 9ನೇ ಮನೆಯಲ್ಲಿ 15ನೇ ತಾರೀಕು ರವಿ ರಾಶಿ ಪರಿವರ್ತನೆ ಆಗಿಬಿಡ್ತಾರೆ ಧನುರಾಶಿಯಿಂದ ಮಕರ ರಾಶಿಗೆ 17ನೇ ತಾರೀಕು ಜನವರಿ ಶನಿ ಮಹಾರಾಜರು ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಆಗಿಬಿಡ್ತಾರೆ 22ನೇ ತಾರೀಕು ಶುಕ್ರ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಆಗಿಬಿಡ್ತಾರೆ ಅವಾಗ ಶುಕ್ರ ಮತ್ತು ಶನಿ ಎಷ್ಟನೇ ಮನೆ ನೋಡ್ತಾರೆ 4ನೇ ಮನೆ ನೋಡೋದ್ರಿಂದ ಶುಕ್ರ ಅತ್ಯಂತ ಶುಭ ಗ್ರಹ 4ನೇ ಮನೆಯನ್ನು ಶನಿನೂ ಕೂಡ ನೋಡೋದ್ರಿಂದ ಹಳೆ ವಾಹನಗಳನ್ನು ಖರೀದಿ ಮಾಡುವಂತಹ ಯೋಗ ಅಥವಾ ಹಳೆ ಮನೆ ಅಥವಾ ಕೃಷಿ ಭೂಮಿಯನ್ನು ಖರೀದಿ ಮಾಡುವಂಥ ಯೋಗ ಅನ್ನೋದು ನಿಮಗೆ ಉಂಟಾಗುತ್ತೆ ಆಮೇಲೆ ನಿಮಗೆ ಈಗ ಗುರುಬಲ ಇದ್ದೇ ಇದೆ ಶನಿ ಮಹಾತ್ಮ 10ನೇ ಮನೆಯಲ್ಲಿ ಸಂಚಾರ ಆಗೋದ್ರಿಂದ ಕೆಲಸಗಳಲ್ಲಿ ಪ್ರಯತ್ನ ಮಾಡ್ತಿರೋ ಗುರುಜಿ ತಿಂಗಳಿಗೆ ಹೊಸ ವರ್ಷ ಬಂತು ಕೆಲಸ ಸಿಗುತ್ತಾ ಕೆಲಸ ಸಿಗುವ ಸಾಧ್ಯತೆಗಳು ಅನುಕೂಲಗಳು ಗುಪ್ತವಾದಂತಹ ಕಂಪನಿಗಳು CBI CID ಈ ಥರ ಎಲ್ಲ ಕೆಲವು ಕಡೆ ನಿಮಗೆ ಕೆಲಸಗಳು ಸಿಗುವ ಸಾಧ್ಯತೆಗಳು ಕೂಡ ಇದೆ ಯಾಕೆಂದರೆ ಶನಿ ಮಹಾರಾಜರು ಅವರು 3ನೇ ಮನೆ ದೃಷ್ಟಿಯಿಂದ ರಾಹುವನ್ನು ನೋಡೋದ್ರಿಂದ MNC ಕಂಪನಿಗಳಲ್ಲೂ ಕೂಡ ನಿಮಗೆ ಕೆಲಸ ಮಾಡುವ ಯೋಗ ರಾಹು 12ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ರಾಹುದಶೆ ರಾಹುಭುಕ್ತಿ ರಾಹು ಅಂತರ್ಭುಕ್ತಿ ಸೂಕ್ಷ್ಮ ಈ ರೀತಿಯಲ್ಲಿ ನಿಮಗೆ ಆಗ್ತಾ ಇದ್ರೆ ಗೋಚಾರದ ನಿಮಗೆ ದಶಾಭುಕ್ತಿಗಳಲ್ಲಿ ಸಂಚಾರ ಆಗ್ತಾ ಇದ್ರೆ ವಿದೇಶ ಪ್ರಯಾಣಗಳು ಕ್ರಿಶ್ಚಿಯನ್ಸ್ ಅಥವಾ ಮುಸ್ಲಿಮ್ಸ್ ಅನ್ಯ ಧರ್ಮಗಳ ಜೊತೆಗೆ ಆ ಕ್ಷೇತ್ರಗಳನ್ನು ದರ್ಶನ ಮಾಡುವಂಥದ್ದು ಅಂಥವರ ಜೊತೆಗೆ ವ್ಯವಹಾರಗಳನ್ನು ನಡೆಸುವಂತಹ ಯೋಗ ಅನ್ನೋದು ಉಂಟಾಗುತ್ತೆ ಬುಧ ಮತ್ತು ರಾಹು ಒಂದೇ ದಿಕ್ಕಿನಲ್ಲಿ ಸಂಚಾರ ಆಗ್ತಾ ಇರುವಂಥದ್ದು ಧನುರಾಶಿಯಲ್ಲಿ ಬುಧ ಅಂದರೆ ಯಾವ ದಿಕ್ಕು ಪೂರ್ವ ದಿಕ್ಕು ರಾಹು ಯಾವ ದಿಕ್ಕಲ್ಲಿ ಸಂಚಾರ ಆಗ್ತಿದ್ದಾನೆ ಪೂರ್ವ ದಿಕ್ಕು ಮೇಷರಾಶಿ ರಾಹುಗೂ ಮತ್ತು ಬುಧನಿಗೂ ಸಂಬಂಧ ಬಂದಿರೋದ್ರಿಂದ ನಿಮ್ಮ ಬುದ್ಧಿ ಅನೇಕ ರೀತಿಯಲ್ಲಿ ಸಂಚಾರ ಯೋಚನೆಗಳನ್ನು ಮಾಡುತ್ತೆ ಆದರೆ ಕೆಲವರಿಗೆ ಸ್ವಲ್ಪ ಚರ್ಮ ರೋಗಗಳು ಬರುವ ಸಾಧ್ಯತೆಗಳು ಕೂಡ ಇರುತ್ತೆ ಅದಕ್ಕೆ ನೀವು ಈ ತಿಂಗಳು ಪರಿಹಾರ ಅಂದರೆ ಮಹಾವಿಷ್ಣುವಿನ ದರ್ಶನ ಮಹಾವಿಷ್ಣು ದರ್ಶನ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ತಿರುಪತಿ ಬಾಲಾಜಿ ದೇವಸ್ಥಾನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ
ಪದ್ಮನಾಭ ಸ್ವಾಮಿ ದೇವಸ್ಥಾನ ಈ ಥರ ದೇವರುಗಳ ದರ್ಶನ ಮಾಡಿದ್ರೆ ನಿಮಗೆ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಮಹಾಲಕ್ಷ್ಮಿಯ ಅನುಗ್ರಹ ಬೇಕು ಅಂದರೆ ಪ್ರತಿದಿನ ನೀವು ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಈ ಮಂತ್ರವನ್ನು ಪ್ರತಿದಿನ 108 ಸಲ ಸಾಯಂಕಾಲ 108 ಸಲ ಜಪ ಮಾಡಿ ಶುಕ್ರ ನಿಮಗೆ ಒಳ್ಳೆ ಫಲ 9ನೇ ಮನೆಯಿಂದ ಕೊಡ್ತಾ ಇರ್ತಾನೆ. 10ನೇ ಮನೆಗೆ ಸಂಚಾರ ಆದಾಗ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಇರುತ್ತೆ. ಶುಕ್ರ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗೋಕ್ಕೆ ಮಹಾಲಕ್ಷ್ಮಿಯ ಅನುಗ್ರಹ ಬಹಳ ಮುಖ್ಯ. ಈಗಿನ ವೃಷಭ ರಾಶಿಯ ಜನವರಿ ತಿಂಗಳ ಸಂಪೂರ್ಣ ಭವಿಷ್ಯವನ್ನ ನಿಮಗೆಲ್ಲ ತಿಳಿಸಿದ್ದೀನಿ. ಯಾರು ಹೊಸಬ್ರು ಇದ್ದೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿರ್ತೀರಿ, ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲಿದ್ದೀರಾ ಅಲ್ಲೆಲ್ಲ ಕೂಡ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನಾನು ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನೆಲ್ಲ ಮತ್ತೆ ಪ್ರೀತಿಯಿಂದ ಭೇಟಿ ಮಾಡ್ತೀನಿ. ನನ್ನ ಪ್ರಿಯ ವೀಕ್ಷಕರೇ, ಯಾರು ಆಲ್ ಮೈಟಿ ಸರ್ವಶಕ್ತಿವಂತ ಇಡೀ ಸೃಷ್ಟಿಕರ್ತ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಅಷ್ಟೈಶ್ವರ್ಯಗಳು ಮತ್ತು ಆರೋಗ್ಯ ಅನ್ನೋದು ಪ್ರಾಪ್ತಿಯಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು. ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಮತ್ತು ವಾಟ್ಸಪ್ ಗ್ರೂಪ್.